ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಸಚಿವ ಶಿವರಾಜ್ ತಂಗಡಗಿ ವಾಗ್ದಾಳಿ ನಡೆಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ 5 ಪ್ರಶ್ನೆಗಳನ್ನು ಸಚಿವ ಶಿವರಾಜ್ ತಂಗಡಗಿ ಅವರು ಕೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನಮ್ಮ 5 ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಂತ ಇದೀಗ ಪ್ರಶ್ನೆಯನ್ನು ಮಾಡಿದ್ದಾರೆ. 5 ಪ್ರಶ್ನೆಗಳನ್ನು ಪ್ರಧಾನಿಯವರ ಮುಂದೆ ಇಟ್ಟಿದ್ದಾರೆ. ಎಲ್ಲರ ಅಕೌಂಟ್ಗಳಿಗೆ 15 ಲಕ್ಷ ಹಾಕ್ತೀವಿ ಅಂತ ಹೇಳಿದ್ರಿ, 15 ಲಕ್ಷ ಹಣವನ್ನು ಖಾತೆಗೆ ಹಾಕಿದ್ರ? ಇನ್ನು ದೇಶದಲ್ಲಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರಿ, ಹಾಗಾದರೆ ದೇಶದಲ್ಲಿ ಉದ್ಯೋಗ ಎಲ್ಲಿ ಸೃಷ್ಟಿಯಾಗಿದೆ? ರೈತರ ಆದಾಯ ಡಬಲ್ ಮಾಡ್ತೀನಿ ಅಂತ ಹೇಳಿದ್ರಿ, ಡಬಲ್ ಮಾಡಿದ್ರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಸ್ಮಾರ್ಟ್ ಸಿಟಿಗಳನ್ನು ಮಾಡ್ತೀವಿ ಅಂತ ಅಂದ್ರಿ, ಅದರ ಬಗ್ಗೆ ದೇಶಕ್ಕೆ ಉತ್ತರ ನೀಡಿ. ಇನ್ನು ಪುಲ್ವಾಮಾ ದಾಳಿಯಾಗಿ 5 ವರ್ಷ ಆಯಿತು, ಆದರೆ ಬಾಂಬ್ ಸ್ಫೋಟ ಆದಂತಹ ಜಾಗಕ್ಕೆ RDX ಎಲ್ಲಿಂದ ಬಂತು ಅನ್ನುವಂಥದ್ದನ್ನು ಹೇಳಿ, ತನಿಖೆ ಮಾಡಿಸಿ ಜನರಿಗೆ ಉತ್ತರ ಹೇಳಿ ಅಂತ ಶಿವರಾಜ್ ತಂಗಡಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸವಾಲ್ ಹಾಕಿದ್ದಾರೆ. ಅದರೊಳಗ ಬಿಜೆಪಿ ಅವರಿಗೆ ಬಡವರಿಗೆ ದುಡ್ಡು ಕೊಡೋದನ್ನು ಕಂಡ್ರೆ ಅಸೂಯೆ ಜಾಸ್ತಿ. ಅವರು ಈ ದೇಶದೊಳಗ ಬರೀ 22 ಜನ ಮಾತ್ರ ಇರಬೇಕು ಅಂತ ಆಸೆ ಪಡ್ತಾರೆ, ಬರೀ 22 ಜನ. ಅದರೊಳಗ ಇಬ್ಬರೇ ಇಬ್ಬರು ಇರಬೇಕಂತ ಆಸೆ ಪಡೋದು ಅವರು, ಒಂದು ಮಾರೋರಿಬ್ಬರು ತಗೊಂಡವರಿಬ್ಬರು, ಮಾರೋರು ಮೋದಿಯವರು ಮತ್ತು ಅಮಿತ್ ಶಾ ಅವರು, ತಗೊಂಡವರು ಅದಾನಿ ಮತ್ತು ಅಂಬಾನಿ. ಇವರಿಬ್ಬರೇ ಇದ್ದರೆ ಸಾಕು, ನಾವು ಹಂಗಿಲ್ಲ. ಗ್ಯಾರಂಟಿ ಯೋಜನೆ ಅಂದರೆ ಈ ದೇಶದಾಗಿರುವಂಥ ಬಡತನಗಿರುವಂಥ ಪ್ರತಿಯೊಬ್ಬರಿಗೆ ಅವರ ಈ ದೇಶದ ಸಂಪತ್ತೊಳಗೆ ಹಂಚಿಕೆ ಮಾಡಬೇಕು ಅನ್ನೋ ಆಸೆ ಪಡ್ತೀವಿ. ಅವರು ಜಾತಿ ಬಗ್ಗೆ ಮಾತಾಡ್ತಾ ಇದ್ದಾರೆ, ಮಂಗಳಸೂತ್ರದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದು ಯಾಕೆ ಮಾತಾಡುತ್ತಾ ಇದ್ದಾರೆ? ಮತ್ತು ಹಿಂದುಳಿದ ವರ್ಗದ ಬಗ್ಗೆ ಎಷ್ಟು ಸುಳ್ಳು ಅಂದರೆ, ಈ ದೇಶದ ಒಬ್ಬ ಪ್ರಧಾನಿ ನನಗನ್ಸಿದ ಮಟ್ಟಿಗೆ, ನಾನು ರಾಜಕೀಯವಾಗಿ ಒಂದು 20-20 ವರ್ಷ ಆಗಿರ್ಬೇಕು ನಾನು ಬಂದು ರಾಜಕೀಯವಾಗಿ ಕಾಲೇಜ್ ಡೇಯಿಂದ ನೋಡ್ತಾ ಇದ್ದೀನಿ. ದೇಶದ ಪ್ರಧಾನಿ ಆದಂಥವರು ಇಷ್ಟು ಸುಳ್ಳು ಹೇಳೋಂಥ ಪ್ರಧಾನಿ ಏನಾರ ಇದು ದೇಶಕ್ಕೆ ಸಿಕ್ಕಿದ್ದು ಮೊಟ್ಟ ಮೊದಲನೆಯವರು ನರೇಂದ್ರ ಮೋದಿ ಅವರು. ಮೋದಿಯವರು ಎಲ್ಲೆಲ್ಲಿ ಬಂದು ಹೋಗ್ತಾರೆ, ನಮಗೆ ಕಾಂಗ್ರೆಸ್ಗೆ ಲಾಭ ಆಗುತ್ತೆ. ವಿಧಾನಸಭಾ ಕ್ಷೇತ್ರದ ವಿಧಾನಸಭಾ ಚುನಾವಣೆ 23 ಕಡೆ ಮೋದಿಯವರು ಬಂದು ಹೋಗಿದ್ದಾರೆ, 22 ಕಡೆ ಗೆದ್ದಿದ್ದೀವಿ, ಒಂದೇ ಒಂದು ಕಡೆ ಅವ್ರು ಗೆದ್ದಿದ್ದಾರೆ. ಆದರೆ ರಾಹುಲ್ ಗಾಂಧಿಯವರು ಎಲ್ಲೆಲ್ಲಿ ಬಂದು ಹೋಗಿದ್ದಾರೆ ನಾವೆಲ್ಲ ಗೆದ್ದಿದ್ದೀವಿ. ಓದು ವಿಧಾನಸಭಾ ಕ್ಷೇತ್ರದವರು ಅಂದರೆ ನಾನು ನಿಮ್ಮ ಮಾಧ್ಯಮದ ಮುಖಾಂತರ 5-5 ಪ್ರಶ್ನೆಗಳನ್ನು ಕೇಳೋಕ್ಕೆ ಇಷ್ಟಪಡ್ತೀನಿ ಮೋದಿಯವರಿಗೆ ಮತ್ತು BJP ನಾಯಕರಿಗೆ. ಈ 5ಕ್ಕೂ ಉತ್ತರ ಕೊಡ್ತೀರಾ? ಮೊದಲನೇ ಪ್ರಶ್ನೆ 15 ಲಕ್ಷ ಎಲ್ಲಿತ್ತು? ನೀವು ಹೇಳಿದ್ದು ನಾವು ಹೇಳಿದ್ದಾರೆ, ಮೋದಿಯವರು ಭಾಷಣ ಮಾಡಿದ್ದು ಎಲ್ಲರ ಅಕೌಂಟ್ಗೆ 15 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು, ಎಲ್ಲೈತೆ 15 ಲಕ್ಷ? ಎರಡನೇದ್ದು 2 ಕೋಟಿ ವರ್ಷಕ್ಕೆ 2 ಕೋಟಿ ಉದ್ಯೋಗ, 2 ಕೋಟಿ ಉದ್ಯೋಗ, 20 ಕೋಟಿ ಉದ್ಯೋಗ ಎಲ್ಲಿದೆ? ಅದ್ರ ಬಗ್ಗೆ ಮಾತಾಡಲಿ, ಅದ್ರ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಕೊಡಲಿ BJP ಅವರು. ರೈತರ ಆದಾಯ ದ್ವಿಗುಣ, ರೈತರ ಲಾಭವನ್ನು ಡಬಲ್ ಮಾಡ್ತೀನಿ ಅದೆಲ್ಲ ಎಲ್ಲಿದೆ ಒಂದು ಹೇಳಿ. ಸ್ಮಾರ್ಟ್ ಸಿಟಿ 5 ಹೆಸರು ಹೇಳಿ BJP ನಾಯಕರು, ಸ್ಮಾರ್ಟ್ ಸಿಟಿ. ಇವು ನನ್ನ ಕ್ವಶನ್ನು. 5ನೇದ್ದು ಪುಲ್ವಾಮಾ ದಾಳಿ ಆಯಿತು, 40 ಮಂದಿ ಸೈನಿಕರು ಸತ್ತು, ತನಿಖೆ ಕೊಡ್ಬೇಕಲ್ಲ ಅದನ್ನು. 5 ವರ್ಷ ಆಯ್ತಲ್ಲ, 5 ವರ್ಷದೊಳಗೂ ಹೆಂಗಾಯ್ತು? 400 ಕೆಜಿ RDX ಬಾಂಬ್ ಎಲ್ಲಿದ್ದ ಬಂತು? ಸೈನಿಕರನ್ನು 40 ಮಂದಿ ಸೈನಿಕರು ಸತ್ತರು, ಯಾರಿಟ್ಟರು, ಏನಾಯ್ತು ಅನ್ನೋ ತನಿಖೆಗೆ ದೇಶದ ಜನರಿಗೆ ಹೇಳ್ಬೇಕಲ್ಲ. 5 ಕ್ವಶನ್ಗೆ ಉತ್ತರ ಕೊಡಲಿ ಸಾಕು BJP ಅವರು. ನಾನು 4 ವರ್ಷದ ಅವಧಿಯೊಳಗೆ ಅವೆಲ್ಲ ಕೆಲಸವನ್ನು ಮಾಡಿ ಮುಗಿಸ್ತೀನಿ. ದಯಮಾಡಿ ಕನಗಿರಿ ಕ್ಷೇತ್ರದ ಜನರು ವಿನಂತಿಯನ್ನು ಮಾಡ್ತೀನಿ. ನನಗಿಂತೂ ನನಗೆ 43,000 ಲೀಡ್ ಕೊಟ್ಟಿದ್ರು, ಅದಕ್ಕಿಂತ ಹೆಚ್ಚು ಲೀಡ್ ಕೊಡ್ತಾರೆ ಅಂತ ವಿಶ್ವಾಸದ ಇದೆ. BJP ಅವರಿಗೆ ಬಡವರಿಗೆ ದುಡ್ಡು ಕೊಡೋದನ್ನು ಕಂಡ್ರೆ ಅಸೂಯೆ ಜಾಸ್ತಿ. ಅವರು ಈ ದೇಶದೊಳಗೆ ಬರೀ 20